ಆಶ್ರಮಕ್ಕೆ ಹೋಗುವ. ಒಂದು ಕಡೆ ನಾವು ಆಂಬುಲೆನ್ಸ್ ಅಲ್ಲಿ ದುಡಿತೇವೆ. ಎಲ್ಲ ಒಂದೇ, ಮನುಷ್ಯ ಜನ್ಮ ಅಂದ್ರೆ ಎಲ್ಲ ಒಂದೇ ಅಲ್ವಾ? ಮನುಷ್ಯ ಅರ್ಥ ಮಾಡೋದಿಲ್ಲ ಅಷ್ಟೇ. ನನ್ನ ಆಶ್ರಮದಲ್ಲಿ ನೋಡಿ, ನನ್ನ ಧರ್ಮ ಅಂತ ಅಲ್ಲಿ ಯಾರಿಲ್ಲ, ಎಲ್ಲ ಪ್ರತಿಯೊಂದು ಜಾತಿ ನನ್ನ ಆಶ್ರಮದಲ್ಲಿ ಇದೆ. ನನ್ಗೆ ಎಲ್ಲರೂ ಒಂದೇ, ನಾನು ಎಲ್ಲರೂ ನನ್ನ ರೀತಿಯಿಂದ ನೋಡಿಕೊಳ್ತೀನಿ. ಆಲೋಚನೆ ಜಾಗ ಉಂಟು, ನಾವೆಲ್ಲರನ್ನು ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಅನಾಥಾಶ್ರಮ ಅಂತ ಹೇಳಿ ಮಾಡಿಬಿಟ್ಟೇವೆ. ನಮ್ದು ಅಂತ ಏನಿಲ್ಲ, ನಾವು ಕೂತ್ಕೊಂಡಿದ್ದೇವೆ ಮೂರು ಸೆಲ್ಸ್ ಅಲ್ಲಿ. ದೇವರ ಮೇಲೆ ಭಾರ ಹಾಕಿ ಬೆಳಿಗ್ಗೆ ಎದ್ದ ತಕ್ಷಣ ಇಷ್ಟೇ ಕೇಳು, ದೇವ್ರೆ ನಮ್ಮ ಆಶ್ರಮದವರನ್ನು ಉಪವಾಸ ಒಂದು ಹಾಕಬೇಡಿ ಅಂತ ದೇವ್ರ ಹತ್ರ ಕೇಳುದು. ಹಲೋ, ನಮಸ್ಕಾರ ವೀಕ್ಷಕರೇ, ವಾರ್ತಾಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಒಂದು ತಿರುವು ಬದುಕಿನ ಹೊಸ ಅಧ್ಯಾಯವನ್ನೇ ತೆರೆದು ಬಿಡುತ್ತದೆ. ಇವತ್ತಿನ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿನಲ್ಲಿ ಕಾಣಿಸುವಂತಹ ಮಹಿಳೆಯ ಬದುಕಲ್ಲಿ ಬಂದಂತಹ ಒಂದು ಟರ್ನಿಂಗ್ ಪಾಯಿಂಟ್ ಇದೆಯಲ್ಲ, ಅದು ಮನುಷ್ಯ ಜಾತಿ ಮಾನವ ಧರ್ಮಕ್ಕೆ ಅತ್ಯಮೂಲ್ಯವಾದಂತಹ ಸೇವೆಯನ್ನು ಕೊಡುವಂತೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತು. ನಾನಿವತ್ತು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಜರಿಗುಡ್ಡೆ ಸಾಲ್ಮರ ಅಂತ ಒಂದು ಸಣ್ಣ ಊರಿಗೆ ಬಂದಿದ್ದೇನೆ. ಇಲ್ಲೊಂದು ಆಶ್ರಮ, ಈ ಆಶ್ರಮದ ಹೆಸರು ಸುರಕ್ಷಾ ಅಂತ. ಇಲ್ಲಿ ಬಡವರಿದ್ದಾರೆ, ಅನಾಥರಿದ್ದಾರೆ, ನಿರ್ಗತಿಕರಿದ್ದಾರೆ, ಎದ್ದು ಕೂರ್ಲಿಕ್ಕೂ ಆಗದಂತಹ 70ಕ್ಕೂ ಹೆಚ್ಚು ಮಂದಿ ಇದ್ದಾರೆ. ಇವರೆಲ್ಲರಿಗೂ ಕೂಡ ಮಮತಾಮಯಿಯಾಗಿ, ಕರುಣಾಮಯಿಯಾಗಿ, ತಾಯಿ ಪ್ರೀತಿಯನ್ನು ಕೊಟ್ಟು ತಾಯಿ ಸ್ಥಾನವನ್ನು ತುಂಬ್ತಾ ಇದ್ದಾರೆ ಶ್ರೀಮತಿ ಆಯಿಷಾ ಬಾನು ಮೇಡಮ್ ಅವರು. ವಾಹ್, ಇವ್ರ ಜೊತೆ ನಾನು ಒಂದೆರಡು ಗಂಟೆ ಕಳೆದೆ. ಅವರು ಮಾಡ್ತಾ ಇರುವಂಥ ಸೇವೆ ಇದೆಯಲ್ಲ, ಅದನ್ನು ಪ್ರಾಯಶಃ ಕೆಲವೊಂದ್ಸಲ ಆ ಎಕ್ಸ್ಪೀರಿಯನ್ಸ್, ಆ ಭಾವನೆಗಳು ತುಂಬಿ ಉಕ್ಕಿ ಬಂದಾಗ ಹೇಳೋದಕ್ಕೆ ಸ್ವಲ್ಪ ಕಷ್ಟ. ನೀವು ಅದನ್ನು ನೋಡಬೇಕು. ಈ ವಿಡಿಯೋನ ನೋಡ್ತಾ ಇರುವಂಥ ಪ್ರತಿಯೊಬ್ಬರಲ್ಲಿ ನಾನು ಮಾಡ್ತಾ ಇರುವಂಥ ರಿಕ್ವೆಸ್ಟ್ ಏನಂತಂದರೆ, ಭಾಳ ಮಂದಿಗೆ ನಾನು ಡೊನೇಷನ್ ಕೊಡಬೇಕು, ನಾನು ಚಾರಿಟಿ ಮಾಡಬೇಕು, ನನ್ನ ದುಡಿಮೆಯ ಒಂದು ಸಣ್ಣ ಪಾರ್ಟನ್ನು ಒಂದು ಒಳ್ಳೆ ಕೆಲಸಕ್ಕೆ ಕೊಡಬೇಕು ಅಂತ ಇರ್ತಾರೆ. ಬಟ್ ಅವ್ರಿಗೆ ಎಲ್ಲಿ ಕೊಡಬೇಕು ಅಂತ ಗೊತ್ತಿರೋದಿಲ್ಲ. ಪ್ರಾಬಬ್ಲಿ ದಿಸ್ ವಿಡಿಯೋ ಕ್ಯಾನ್ ಬಿ ದ ಆನ್ಸರ್ ಅಂತ ನನಗೆ ಅನಿಸುತ್ತೆ. ಆಯಿಷಾ ಮೇಡಮ್ ಅವರು ಮಾಡ್ತಾ ಇರುವಂಥ ಕೆಲಸ ನಮಗೆ ನಿಮಗೆಲ್ಲರಿಗೂ ಕೂಡ ಅಷ್ಟು ಸುಲಭದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಂಥ ಕೆಲಸ ಮಾಡುವವರಿಗೆ ನಾವು ಕೈ ಜೋಡಿಸ್ಬೋದು, ನಮ್ಮಿಂದ ಆದಂತಹ ಸಹಕಾರವನ್ನು ಕೊಡ್ಬೋದು. ಬನ್ನಿ ಮೇಡಮ್ ಅವರ ಈ ಅಪೂರ್ವವಾದಂಥ ಕೆಲಸವನ್ನು ನೋಡೋಣ ಈ ವಿಡಿಯೋದಲ್ಲಿ. ಕಾಲ್ ಬರ್ತದೆ, ಆಂಬುಲೆನ್ಸ್ ತಗೊಂಡ್ ಬನ್ನಿ, ಇಂಥ ಕಡೆ ಒಂದು ಬಾಡಿ ಉಂಟು ತಗೋಬೇಕಂತ ಹೇಳಿ. ನಾನು ಹೋಗ್ತೇನೆ, ಕೊಳದೋದ ಶವ ಇರಲಿ, ಹುಳ ಆಗಿದಿರಲಿ, ಅದು ಯಾವ ಸ್ಥಿತಿಯಲ್ಲಿ ಕೂಡ ಬೇಕಾದ್ರೂ ಇರಲಿ, ನಾನು ಅದನ್ನು ಚಂದ ಮಾಡಿ ಪ್ಯಾಕ್ ಮಾಡಿ ಅವರ ಮಶಾಣ ತನಕ ಕೊಂಡೋಗಿ ಮುಟ್ಟಿಸ್ತೇನೆ. ಎಂತ ಉಂಟು ಸರ್, ಎಲ್ಲ ಒಂದೇ, ಮನುಷ್ಯ ಜನ್ಮ ಅಂದ್ರೆ ಎಲ್ಲ ಒಂದೇ ಅಲ್ವಾ? ಮನುಷ್ಯ ಅರ್ಥ ಮಾಡೋದಿಲ್ಲ ಅಷ್ಟೇ, ನಾವೆಲ್ಲ ಒಂದೇ ಅಂತ ಹೇಳಿ ಯಾರು ತಿಳ್ಕೊಳ್ಳೋದಿಲ್ಲ. ನನ್ನ ಮನಸ್ಸಲ್ಲಿ ಹಾಗೇನಿಲ್ಲ, ನನಗೆ ಎಲ್ಲರೂ ಒಂದೇ, ನಾನು ಎಲ್ಲರನ್ನು ಪ್ರೀತಿಯಿಂದ ನೋಡಿಕೊಳ್ತೇನೆ. ನನ್ನ ಆಶ್ರಮದಲ್ಲಿ ನೋಡಿ ನೀವು, ನನ್ನ ಧರ್ಮ ಅಂತಲ್ಲಿ ಯಾರಿಲ್ಲ, ಎಲ್ಲ ಹಿಂದೂಗಳೇ, ಹಿಂದೂ ಕ್ರಿಶ್ಚಿಯನ್ ದೇವಡಿಗೆ ಪೂಜೆ, ಎಲ್ಲ ಪ್ರತಿಯೊಂದು ಜಾತಿ ನನ್ನ ಆಶ್ರಮದಲ್ಲಿದ್ದಾರೆ. ಆಶ್ರಮಕ್ಕೆ ಹೋಗುವ. ನಲವತ್ತೈದು ಸೆನ್ಸ್ ಜಾಗ ತೆಗೆದಿಟ್ಟೆ ನಾನು, ನನ್ನ ಅಳಿಯ ಸೇರಿ ತೆಗೆದಿಟ್ಟೇವೆ. ಒಂದು ಒಳ್ಳೆ ಮನೆ ಕಟ್ಟಿ ಕುತ್ಕೊಳ್ಳುವ ಅಂತ ಮನೆ ಇರಲಿಲ್ಲ. 40 ಸೆನ್ಸ್ ಜಾಗ ಉಂಟು. ನಾವೆಲ್ಲರನ್ನು ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಅನಾಥಾಶ್ರಮ ಅಂತ ಹೇಳಿ ಮಾಡಿಬಿಟ್ಟೇವೆ. ನಾಳೆ ನಾನು ಎಷ್ಟು ಸಮಯ ಬರ್ತೇನೆ ನಾನು ನೋಡ್ಕೊಳ್ತೇನೆ, ನನ್ನ ನಂತರ ನನ್ನ ಮಕ್ಕಳು ನೋಡ್ಕೊಳ್ಳಿ. ಇದನ್ನು ಅನಾಥರಿಗೆ ಆಗಲಿ ಮುಡಿಪಾಗಿಟ್ಟಿದ್ದೇವೆ ನಾವು. ನಮ್ದು ಅಂತ ಏನಿಲ್ಲ, ನಾವು ಕೂತ್ಕೊಂಡಿದ್ದೇವೆ ಮೂರು ಸೆನ್ಸ್ ಅಲ್ಲಿ. ಕಡೆ ನಾವು ಆಂಬುಲೆನ್ಸ್ ಅಲ್ಲಿ ದುಡಿತೇವೆ. ನನ್ನ ಮಗಳು ಮತ್ತೆ ಅಳಿಯ ಇದಕ್ಕೆ ಫುಲ್ ಸಪೋರ್ಟ್, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಫುಲ್ ಇದಕ್ಕೆ ಸಪೋರ್ಟ್. ಏನು ನಮ್ಗೆ ಫುಡ್ಡಿಗೆ ಆಗುವಂತ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತಾರೆ, ಆದ್ರೂ ಸ್ವಲ್ಪ ಕಷ್ಟ ಉಂಟು.
ಎಲ್ಲ ದೇವರ ಮೇಲೆ ಭಾರ ಹಾಕಿ ಬೆಳಿಗ್ಗೆ ಎದ್ದ ತಕ್ಷಣ ಇಷ್ಟೇ ಕೇಳೋ, ದೇವ್ರೆ ನಮ್ಮ ಆಶ್ರಮದವರನ್ನು ಉಪವಾಸ ಒಂದು ಹಾಕಬೇಡಿ ಅಂತ ದೇವ್ರ ಹತ್ರ ಕೇಳುದು. ನಾವು ಅವರನ್ನು ಒಂದು 6 ವರ್ಷ ಕಾಲ ಯಾರಿಗೂ ಗೊತ್ತಿರಲಿಲ್ಲ ಒಂದು ಆಶ್ರಮ ಇದೆ ಅಂತ ಹೇಳಿ. ಗೊತ್ತಾಗಿದ್ದು ಯಾವಾಗ ಅಂದ್ರೆ ಕೊರೋನಾ ಟೈಮಲ್ಲಿ ನಮಗೆ ತುಂಬಾ ಕಷ್ಟ ಇತ್ತು. ಕಷ್ಟ ಅಂದ್ರೆ ಸ್ವಲ್ಪ ಫುಡ್ಡಿಗೂ ಕೂಡ ಖರ್ಚು ತುಂಬಾ ಕಷ್ಟ ಬಂದಂತ ಹೇಳಿ ನಾವು ಹೋಗಿ ಡಿಪಾರ್ಟ್ಮೆಂಟ್ಗೆ ಹೇಳ್ಕೊಂಡೆ, ಸರ್ ಹೀಗೀಗೆ ಸರ್ ನಮ್ಗೆ ತುಂಬಾ ಕಷ್ಟ ಇತ್ತು ಸರ್ ಅಂತ ಹೇಳಿ. ಅವರು ತುಂಬಾ ಹೆಲ್ಪ್ ಮಾಡಿದ್ರು, ನಮ್ಮ ಪೊಲಿಟಿಷಿಯನ್ ಇಂದ ನಮ್ಗೆ ಫುಡ್ಡಿಗೆ ತುಂಬಾ ಹೆಲ್ಪ್ ಮಾಡಿದ್ರು. ಫುಡ್ ಎಲ್ಲ ಅವರು ಕೊರೋನಾ ಟೈಮಲ್ಲಿ ಅವರದ್ದೇ ಫುಡ್, ನಮ್ಗೆ ಪೊಲೀಸ್ ಸ್ಟೇಷನ್ ಅವರದ್ದೇ ಫುಡ್, ಅಕ್ಕಿ ಬೇಳೆ ಸೋಪಿಂದ ಹಿಡಿದು ಪ್ರತಿಯೊಂದು ವಸ್ತು ಅವರೇ ಕೊಟ್ಟಿದ್ರು. ಒಂದು ನ್ಯೂಸ್ ಮಾಡಿ ಅದನ್ನು ಹೊರಗೆ ಹಾಕಿದ್ರು. ಆ ನ್ಯೂಸ್ ಅಲ್ಲಿ ಸರ್ ಮಾತಾಡಿದ್ದಾರೆ, ಯಾರೇ ಒಂದು ದಾನಿಗಳಿದ್ರೆ ಈ ಆಶ್ರಮಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಈಗ ಈ ಕೊರೋನಾ ಬಂದ ನಂತರ ಎಲ್ಲರಿಗೆ ಒಬ್ಬೊಬ್ಬರಿಗೆ ಈ ಆಶ್ರಮದ ಬಗ್ಗೆ ಗೊತ್ತಾಯ್ತು.